ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಸಂಭ್ರಮ ನೋಡಿ, ನಾವು 200 ವರ್ಷ ಆಗಿತ್ತು ಸರ್ ಫೈನಲಿ ಯಜಮಾನಿಗಳ ಜೊತೆ ಬರ್ತಾರೆ ಮಾಡ್ಕೊಳ್ಳೋದೇ ಇವ್ರಿಗೋಸ್ಕರ. ನಾನು ಹುಟ್ಟಿರೋದೇ ನಿಮಗೋಸ್ಕರ, ಇವ್ರಿಗೋಸ್ಕರ ಮಾಡ್ಕೋತೀನಿ ಅಷ್ಟೇ. ನಾನು ಬಹುಶಃ ಈ ನಗು ಶುರು ಆಗಿದೆ, ಒಂದು ಜಡ್ಜ್ಮೆಂಟ್ ಇಲ್ಲ, ಒಂದು ನಗು ಶುರು ಆಗಿದೆ, ಚಿಕ್ಕದಾಗ ಒಂದು ನಗು ಶುರು ಆಗಿದೆ. ಆ ನಗು ಇನ್ನು ಸ್ವಲ್ಪ ಜಾಸ್ತಿ ಅರಳುತ್ತೆ ಇನ್ಮೇಲೆ ಅಂತ ನಂಬಿಕೆಯಿಂದ ಬರ್ತಡೇ ಶುರು ಮಾಡ್ಕೊಂಡಿದ್ದೀನಿ ಸರ್. ಬಹು ನಿರೀಕ್ಷಿತ ಪ್ರೇಮಲ ಕೊಟ್ಟು ಇವತ್ತು ಸೆಟ್ ಇರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು, ಕಾರಣಾಂತರಗಳಿಂದ ಆಗಿಲ್ಲ. ಯಾಕೆ ಸರ್? ಕಾರಣ ಏನೂ ಇಲ್ಲ, ಎಲ್ಲ ಜಂಬಲ್ ಆಗೋದು ಬೇಡ ಅಂತ. ಬರ್ತಡೇನೂ ಸೇರಿಕೊಂಡು ಮತ್ತು ಅದು ಅದಲ್ಲದೆ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ, ಇನ್ನೊಂದು 10 ಡೇಸಲ್ಲಿ ಅದೆಲ್ಲ ಬರುತ್ತೆ. ಸೊ ಈ ಗೊಂದಲದಲ್ಲಿ ಬೇಡ ಅಂತ ನಮ್ಮ ಪ್ರೊಡ್ಯೂಸರು, ಅವ್ರು ಫಸ್ಟ್ ಟೈಮ್ ನಮ್ಮ ಜೊತೆ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ, ಕೃಷ್ಣ ಜ್ಯುವೆಲರ್ಸ್ ಅಂತ ಹೇಳಿ ಅವ್ರು ಸರ್, ಬರ್ತಡೇ ಮುಗಿಸ್ಕೊಂಬಿಡಿ, ಇದನ್ನು ಸಪ್ರೇಟಾಗಿ ನಾವು ದೊಡ್ಡದಾಗಿ ಮಾಡೋಣ, ಮತ್ತು ಇದ್ರ ಜೊತೆ ಅದು ಮಿಕ್ಸ್ ಆಗೋಗುತ್ತೆ. ಸೊ ನಾಳೆ ಬೆಳಗ್ಗೆ ಪ್ರಚಾರ ಆದಾಗ ಏನಾಗುತ್ತೆ, ಬರ್ತಡೇ ಅದು ಇದು ಎಲ್ಲ ಒಟ್ಟು ಕನ್ಫ್ಯೂಸ್ ಆಗುತ್ತೆ ಮಾರ್ಕೆಟಲ್ಲಿ. ನೀವು ಆರಾಮಾಗಿ ಮುಗಿಸ್ಕೊಳ್ಳಿ, ಅದನ್ನ ಆಮೇಲೆ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ಅದಕ್ಕೆ ಅದನ್ನ ವಿಥೌಟ್ ಮಾಡಿದ್ದೀನಿ ಸರ್. ನಿಮ್ಮ ಬರ್ಡೇಗೆ, ನಿಮ್ಮ ಬರ್ಡೇ ವಿಶೇಷ, ಇವತ್ತು ಜಡ್ಜ್ಮೆಂಟ್ ಸಿನಿಮಾದ ಟಿಕೆಟ್ ಪ್ರೈಸ್ನ ಕಮ್ಮಿ ಮಾಡಿದ್ದಾರೆ ರಾಜ್ಯಾದ್ಯಂತ. ಸೊ ಆಫ್ಟರ್ ಲಾಂಗ್ ಟೈಮ್ ನೀವು ಸುಮಾರು ವರ್ಷಗಳ ನಂತರ ಯುದ್ಧ ಕಾಂಡ ಆದಮೇಲೆ ಕರಿಕೋಟು ಹಾಕಿದ್ದೀರಾ, ಸೊ ಎಷ್ಟು ಖುಷಿ ಕೊಡ್ತಿದೆ ಸರ್? ಸಿ, ನಮಗೆ ಫೈನಲ್ ಆಗಿ ಸಿನಿಮಾ ಜನಗಳಿಗೆ ಖುಷಿ ಆದಾಗ ಮನಸ್ಸಿಗೆ ತುಂಬ ತೃಪ್ತಿ ಆಗೋದು. ಆವಾಗಲೇ ನಮ್ಮ ಜನ ಬಂದ್ಬಿಟ್ಟು 10 ರೂಪಾಯಿ ಕಡಿಮೆ ಮಾಡಿದ್ರು ಅಂತ ಸಿನಿಮಾಗೆ ಬರೋ ಜನ ಅಲ್ಲ. ಖುಷಿ ಆದರೆ 1000 ರೂಪಾಯಿ ಕೊಟ್ಟು ನೋಡೋ ಜನ, ಇವರು 2000 ಕೊಟ್ಟು ನೋಡಿದ್ದಾರೆ. ಅದು ಪ್ರೊಡ್ಯೂಸರ್ಸು, ಸೊ ಧಾರಾಳ ನನ್ನ ಮೇಲಿರೋ ಪ್ರೀತಿಗೆ ಅವ್ರು 10 ರೂಪಾಯಿನ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅವರು. ಬಟ್ ಜನ ದೇ ಡೋಂಟ್ ಅದೆಲ್ಲ ಕೇಳೋದಿಲ್ಲ ಅವರು. ಬಟ್ ದೇ ವಿಲ್ ಕಮ್ ಹ್ಯಾಪಿಲಿ ಟು ದ ಸಿನಿಮಾ. ಅವ್ರು ಯಾವಾಗ ಥಿಯೇಟರ್ ಒಳಗೆ ಬಂದು ಖುಷಿಯಾಗಿ ಆಚೆ ಬರ್ತಾರಲ್ಲ, ಅದು ನಮಗೆ ಖುಷಿ ಕೊಡೋದು. ಅದೇ ಫಸ್ಟ್ ಖುಷಿ ಕೊಡೋದು ಈ ಹುಟ್ಟಿದಬ್ಬನ ಅವ್ರುಗಳಿಗೇನೆ. ಅವ್ರ ಖುಷಿಯಿಂದನೇ ನಾನು ಆಚೆ ಬಂದಿರೋದು, ಇಲ್ಲದ್ರೆ ನಾನು ಬರ್ತಾನೂ ಇರಲಿಲ್ಲ ಆಚೆ. ನಾನು ಬಹುಶಃ 4 ವರ್ಷ 3 ವರ್ಷ ಆಯಿತು ಬರ್ತ್ಡೇ ಮಾಡಿ. ನಾನು ಮನೆಯವರು ಕೂಡ ಎಲ್ಲ ಕೇಳ್ಕೊತಾ ಇದ್ರು, ಒಂದ್ಸರಿ ಮಾಡು ಪಾಪ ಮನೆ ಹತ್ರ ಬಂದು ಬಂದು ಹೋಗ್ತಾರೆ ಅಂದರು. ಮನಸ್ಸು ಸಮಾಧಾನ ಇರ್ತಿರಲಿಲ್ಲ, ಮನಸ್ಸಲ್ಲಿ ನಿಜವಾಗ್ಲೂ ಖುಷಿ ಇರ್ತಿರಲಿಲ್ಲ. ಮಾಡಬೇಕಾದ್ರೆ ಈ ಸಂಭ್ರಮ ಅನ್ನೋದು ಯಾವಾಗಲೂ ಮನಸ್ಸಲ್ಲಿ ಖುಷಿ ಇರಬೇಕು ನಮಗೆ. ಪ್ಲಸ್ ಜನ ಅವಾಗವಾಗ ಬೇಸರನ ಪಡ್ಕೋತಾ ಇದ್ರು, ಸರಿ ಎಲ್ಲರಿಗೂ ಒಂದ್ಸರಿ ಖುಷಿ ಆಗಲಿ, ಇಲ್ಲಿಂದ ಖುಷಿ ಹಂಚನ ಮತ್ತೆ ಅಂತೇಳಿ ಬರ್ತ್ಡೇ ಮಾಡ್ಕೊಂಡು. ಲಾಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಅಭಿಮಾನಿ ವಸತಿ ಹೋಟೆಲಲ್ಲಿ ಅನ್ಸುತ್ತೆ, ಅದಾದ್ಮೇಲೆ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಇನ್ನೊಂದು ವಾರ, ಇನ್ನೊಂದು 10 ಡೇಸ್ ವೇಟ್ ಮಾಡಿರಿ, ಅದಕ್ಕೆ ಒಂದು ಸಪ್ರೇಟ್ ಮೀಟಿಂಗ್ ಇದೆ, ಅವಾಗ ಅಲ್ಲಿ ಬಂದು ಹೇಳ್ತೀನಿ. ಇದು ಬರ್ತ್ಡೇ ಮಾತ್ರ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಆಗೋಯ್ತು. ಯಾಕಂದರೆ ಎರಡು ಸಾಧಾರಣವಾದ ವಿಷಯ ಅಲ್ಲ, ಹೇಳ್ಬೇಕಾದ್ರೆ ದೊಡ್ಡದಾಗಿ ಹೇಳೋದು ವಿಷಯ ಇದೆ. ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ ಅನ್ನೋದು ಒಂದು ವಾರದಿಂದ ಡಿಸ್ಕಷನ್ ನಡೆದೋಯ್ತು. ಇದಕ್ಕೆ ಅಂದರೆ ಇವತ್ತು ಪ್ರೇಮ್ಲೋಕ ಟ್ರೈಲರ್ ಗೀಲರೆಲ್ಲ ರೆಡಿ ಇತ್ತು, ರೆಡಿ ಮಾಡ್ಕೊಂಡಿದ್ವಿ ನಾವು. ಬಟ್ ಎಲ್ಲ ಏನಾಗುತ್ತೆ, ಇವಾಗ ಮನೆ ಹತ್ರ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ, ಅದಕ್ಕೆ ಮತ್ತೆ ಬೇರೆ ಜಾಗ ಮಾಡಬೇಕು. ಅದು ಬೇರೆ ಜಾಗ ಮಾಡಿದ್ರೆ ಈ ಜನ ಅಲ್ಲಿ ಸೇರೋಕ್ಕಾಗಲ್ಲ, ಇಲ್ಲ ನಾನು ಆಚೆ ಜನಕ್ಕೆ ಎಲ್ಲರೂ ಹೋಗ್ಬೇಕು, ಎಲ್ಲರೂ ಒಂದು ಆಚೆ ಕಡೆ ಸ್ಟೇಜ್ ಹಾಕೊಂಡು ಮಾಡಬೇಕು. ಈ ಒಂದರ ಕನ್ಫ್ಯೂಷನ್ ಜಾಸ್ತಿ ಇತ್ತು. ಪ್ಲಸ್ ನನಗೆ ಶೂಟಿಂಗ್ ನಡೀತಾ ಇದೆ, ಅದನ್ನು ನಿಲ್ಲಿಸ್ಕೊಡ್ಬೇಕು ಆಯಿತಾ. ಸೊ ಇದು ತುಂಬ ವಿಷಯಗಳಿದೆ ಒಳಗೆ, ನಿಮಗೆ ಗೊತ್ತಿಲ್ಲದಿರೋದು ಇಲ್ಲ ನೀವು ಅಂದ್ಕೊಂಡಿರೋದು, ನಿಮ್ಮಲ್ಲೇ ಒಂದು ಗೊಂದಲ ಇರೋದಕ್ಕೆಲ್ಲ ಒಂದು ತೆರೆ ಹೇಳಬೇಕಾಗಿದೆ, ಪಿಚ್ ಹೇಳಬೇಕಾಗಿದೆ ನನ್ನದು. ಇನ್ನು 10 ಡೇಸ್ ವೇಟ್ ಮಾಡಿ, ಒಳ್ಳೊಳ್ಳೆ ವಿಷಯಗಳು ಕೊಡ್ತೀನಿ ಸರ್. ಗೌರಿ ಶಂಕರ್ ಜೊತೆ ಟೀಸರ್ ಲಾಂಚ್ ಆಗಿದೆ ಇವತ್ತು, ಬರ್ಡೇ ವಿಶೇಷ. ಯಾವುದು ನಾನು ಮಾಡಿರೋದು? ಅದು ಹೌದು ಸರ್. ಮೋರನ್ ಒಟ್ಟಿಗೆ ನೋಡ್ಬೋದು? ಹಾಂ, 3 ಜನ ನೋಡ್ತೀವಿ. ನೋಡ್ಬೋದು ಸರ್. ಈ ಕ್ರೇಜ್ ನೋಡ್ತಾ ಇದ್ರೆ ರವಿ ಸರ್ಗೆ 60 36 36 ರವಿ ಸರ್ ಇನ್ನೊಂದು 36. ನನಗೆ ವಯಸ್ಸು ಆಗಲ್ಲ ರೀ, ಆಯಾಸನೂ ಆಗಲ್ಲ, ವಯಸ್ಸು ಆಗಲ್ಲ ನನಗೆ. ಸರ್, ಮತ್ತೊಂದು ವಿಚಾರ, ನಿರ್ಮಾಪಕರಿಗೆ ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ಗೆ ಒಂದು ಪಟ್ಟಿ ಮಾಡ್ಕೊಂಬಂದು ಕೊಡಿ ಅಂತ ಹೇಳಿದಿರಂತೆ. ಸೊ ಅದನ್ನು ಪಟ್ಟಿ ಮಾಡಕ್ಕೆ ಹೋಗಿ ಬೇರೆ ಥರ ಪಟ್ಟಿ ಮಾಡಿಬಿಟ್ಟಿದ್ದಾರೆ ಗೋವಾದಲ್ಲಿ. ಸೊ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ತೀರಾ? ಅದು ಇವಾಗ ಬೇಡ, ಅದು ಆಮೇಲೆ ಮಾತಾಡೋಣ. ಒಟ್ಟಿನಲ್ಲಿ ಸಮಸ್ಯೆ ಯಾವತ್ತು ಏನಂದರೆ ಪಿನ್ ಪಾಯಿಂಟ್ ಆಗಲೇಬೇಕು, ನೀನೇ ಸಮಸ್ಯೆ ಅಂದರೆ ಹೇಳಬೇಕು, ನೀನೇ ಸರಿ ಮಾಡಬೇಕು ಅಷ್ಟೇ. ಅದು ಆ ಥರ ಇಲ್ಲದೆ ಸುಮ್ಮನೆ ಮಾತುಕತೆಗಳು ಬೇಡ. ಆಮೇಲೆ ಫಸ್ಟ್ ಆಫ್ ಆಲ್ ಇಲ್ಲೇ ಕೂತ್ಕೊಂಡು ಮಾತಾಡೋ, ಅಲ್ಲಿಗೆ ಎಲ್ಲ ಯಾಕೆ ಹೋದ್ರೆ ಇವೆಲ್ಲ ಪ್ರಶ್ನೆಗಳು ಜಾಸ್ತಿ ಬಿಟ್ಕೊಳ್ಳುತ್ತೆ. ಸೊ ಅವೆಲ್ಲ ಬೇಡ, ಅದು ಅಲ್ಲೇನೋ ನಡಿಬಾರ್ದು, ನಡೆದೋಗಿದೆ ಅವ್ರುಗಳಿಗೆ. ಅದೇನೋ ಚಿಕ್ಕ ಚಿಕ್ಕ ವಿಷಯ, ಯಾರೋ ಒಬ್ಬರು ಮಾಡೋದು ಎಲ್ಲರ ಮೇಲೆ ಹೋಗ್ತಾ ಇರ್ತದೆ. ಇಂಡಸ್ಟ್ರಿ ಯಾವಾಗಲೂ ಅಷ್ಟೇ, ಒಬ್ಬರು ತಪ್ಪು ಮಾಡಿದ್ರೆ ಅದು ಫುಲ್ ಇಂಡಸ್ಟ್ರಿ ಮೇಲೆ ಹೋಗುತ್ತೆ. ಸೊ ಪ್ರೊಡ್ಯೂಸರ್ಸ್ ಆದವರು ಎಲ್ಲೇ ಹೋದರೂ ಯಾವ ಥರ ಹೋದರೂ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದನ್ನು ಹೇಳಬೇಕಾಗುತ್ತೆ. ಸರಿ, ಜವಾಬ್ದಾರಿ ಬೇಕು ಎಲ್ಲೇ ಹೋದರೂ ಕೂಡ. ಇದು ಒಳ್ಳೆಯ ವಿಷಯಗಳಲ್ಲ ಇವೆಲ್ಲ.